ಕಪ್ ಗೋಧಿ ಹಿಟ್ಟಿದ್ರೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರುಚಿ ರುಚಿಯಾಗಿರುವಂಥ ಬೆಸ್ಟ್ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಆ ಬ್ರೇಕ್ಫಾಸ್ಟ್ ಏನಂತ ನೋಡ್ಕೊಳ್ಳೋಣವಾ. ಹಲೋ ಎವ್ರಿವನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನೊಂದು ದೊಡ್ಡ ಬೌಲ್ಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕು ಅಂದರೆ ಬೇರೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ 2 ಈರುಳ್ಳಿನ ಥಿನ್ ಥಿನ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ನೋಡಿ, ಈ ರೀತಿ ಉದ್ದುದ್ದವಾಗಿ ಗ್ರೇಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀವು ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತ ಏನೂ ಇಲ್ಲ. ಹಾಗೆ ಒಂದು ಟೊಮೆಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಕಪ್ನಷ್ಟು ಫ್ರೆಶ್ ಕೋಕೋನಟ್ ಅನ್ನ ಹಾಕೊಂಡಿದ್ದೀನಿ. ಮತ್ತೆ 3 ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಿಮಗೆ ಬೇಕು ಅಂದ್ರೆ ನೀವು ಒಣ ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬಹುದು, ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಇದೆಲ್ಲ ತರಕಾರಿನೂ ಹಾಕೊಂಡಾಯ್ತಲ್ವಾ. ಈಗ ಇದಕ್ಕೆ 1/2 ಸೌಟ್ನಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಫ್ರೆಶ್ ಮೊಸರಾಗಿದ್ರೆ ಟೊಮೆಟೊ 1 ಹಾಕೊಳ್ಳಿ. ನೀವು ಸ್ವಲ್ಪ ಹುಳಿ ಇತ್ತು ಅಂತಾದ್ರೆ ಟೊಮೆಟೊ 1/2 ಹಾಕೊಂಡ್ರೆ ಸಾಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 2 ಚಮಚದಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೊಳ್ಳೋದ್ರಿಂದ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಮತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇದೆಲ್ಲಾನು ಅಂದ್ರೆ ಎಲ್ಲಾ ತರಕಾರಿಗಳು ಮತ್ತೆ ಹಿಟ್ಟೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈ ತರಕಾರಿನಲ್ಲೂ ಒಂದ್ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವಾ. ಸೊ ಒಮ್ಮೆಲೆ ನಾವು ನೀರು ಹಾಕೊಂಡ್ರೆ ಹಿಟ್ಟು ಹದ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕಾಗಿ ಈ ರೀತಿ ನೋಡಿ, ಎಲ್ಲ ಅಂದ್ರೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇದನ್ನ ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ರೀತಿ ನೋಡಿ ಕಲಸ್ಕೊಳ್ಬೇಕು. ಇದು ಚಪಾತಿ ಹಿಟ್ಟಿನಕ್ಕಿಂತ ಇನ್ನೂ ಒಂದು ಸ್ವಲ್ಪ ಮೆತ್ತಗಿರಬೇಕು. ಹಾಗೆ 1 ಚಮಚದಷ್ಟು ಜಿಂಜರ್ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಪೇಸ್ಟು ಆಕ್ಚುಲಿ ಆಗ್ಲೇ ನಾನು ಹಾಕೊಳ್ಬೇಕಿತ್ತು. ಮತ್ತೇನಂದ್ರೆ ನಾನು ಗಾರ್ಡನ್ ಅಲ್ಲಿ ಇರೋದಂತ ಶುಂಠಿನ ಕೊಯ್ಕೊಂಡು ಬಂದು ಅದನ್ನ ಈಗ ಪೇಸ್ಟ್ ಮಾಡಿಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಆವಾಗ್ಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಈಗಾದ್ರೂ ಹಾಕೊಳ್ಬಹುದು, ಏನು ಪರವಾಗಿಲ್ಲ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಹಾಗೇನೆ ಇಟ್ಕೊಂಡ್ಬಿಡಿ. ಮತ್ತೆ ನೋಡಿ, ಈ ಬ್ರೇಕ್ಫಾಸ್ಟ್ಗೆ ಬೆಣ್ಣೆ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನು 2 ದಿನದ ಕೆನೆನ ಹಾಗೆ ನಾನು ಮಿಕ್ಸರ್ಗೆ ಹಾಕಿ ಈ ರೀತಿ ಕಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುವಂತ ಬೆಣ್ಣೆ ರೆಡಿ ಆಗಿದೆ ಅಲ್ವಾ ಫ್ರೆಂಡ್ಸ್. ಹಾಗೆ ನಾನು ಮರಳು ಮರಳಾಗಿರುವಂತ ತುಪ್ಪನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಈಗ ನೋಡಿ, ಎಷ್ಟು ಫ್ರೆಶ್ ಆಗಿರುವಂತ ಬೆಣ್ಣೆ ರೆಡಿ ಆಯ್ತು. ಹಾಗೆ ಮಜ್ಜಿಗೆ ಕೂಡ ರೆಡಿ ಆಗಿದೆ. ಮಜ್ಜಿಗೆನೂ ಅಷ್ಟೇ, ನಾವು ಇದರಿಂದ ಎಷ್ಟೊಂದು ರೆಸಿಪಿಗಳನ್ನ ಮಾಡಿಕೊಂಡು ಕುಡಿಬಹುದು. ಸೊ ಇದೆರಡೂ ಈಗ ರೆಡಿ ಆಯ್ತಲ್ವಾ. ಈ ಕಡೆಗೆ ನೋಡಿ, ಇದು ಕೂಡ ಹಿಟ್ಟು ಒಂದು 10 ನಿಮಿಷ ನೆನ್ಕೊಂಡು ಆಗಿದೆ. ಈಗ ನಾನು ಅದನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ನಾನು, ಹೋಳಿಗೆ ಮಾಡುವಂಥ ಪೇಪರ್ ಅಂತ ಹೇಳ್ತೀವಿ ನಾವು. ನಿಮಗೆ ಬೇಕು ಅಂದರೆ ಇದು ಇರಲಿಲ್ಲ ಅಂತಾದರೆ ಆಯಿಲ್ ಕವರ್ ಆದರೂ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಬಾಳೆ ಎಲೆ ಆದರೂ ಯೂಸ್ ಮಾಡ್ಕೊಳ್ಬಹುದು. ಆ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಮತ್ತೆ ಕೈಗೂ ಒಂದು ಸ್ವಲ್ಪ ಎಣ್ಣೆನ ಮುಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದು ಸ್ವಲ್ಪ ಸ್ವಲ್ಪನೇ ಕೈಯನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ರೀತಿ ಇದನ್ನು ತಟ್ಕೊಳ್ಬೇಕು. ಆ್ಯಕ್ಚುಲಿ ಇದು ಮಾಡೋದಕ್ಕೆ ಕೂಡ ತುಂಬ ಈಸಿ ಅಂತಾನೆ ಹೇಳ್ಬೋದು, ತಿನ್ನೋದಕ್ಕೂ ಅಷ್ಟೇ ಸಖತ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ದಿನಾ ನಮಗೆ ದೋಸೆ ಚಪಾತಿ ಉಪ್ಪಿಟ್ಟು ಎಲ್ಲ ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ. ಸೊ ಇದನ್ನು ನಾವು ಬೇಗ ಕೂಡ ಮಾಡ್ಕೊಳ್ಬಹುದು, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ತಟ್ಕೊಂಡು ಅದರ ಮೇಲ್ಗಡೆಗೆ ನೋಡಿ, ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪುನಃ ಈ ರೀತಿ ತಟ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ. ಮತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಓಕೆ, ಅದನ್ನು ಒಂದು ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ತಿಳುಬೇಕು ಅಂದರೆ ತಿಳು ಮಾಡ್ಕೊಳ್ಬಹುದು. ಇದು ಗೋಧಿ ಹಿಟ್ಟಿಂದ ಆಗಿರೋದ್ರಿಂದ ನೀವು ತುಂಬಾ ಹೊತ್ತು ಈ ರೀತಿ ಮಾಡಿಟ್ರೆ ಅದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಆಲ್ರೆಡಿ ನಾನು ನೋಡಿ, ಸೌತೆಕಾಯಿಂದ ಕೂಡ ತಾಳಿಪಿಟ್ಟನ್ನ ಹೇಗ್ ಮಾಡ್ಬೇಕು, ನಮ್ಮ ಹವ್ಯಕರ ಸ್ಟೈಲ್ ಅಲ್ಲಿ ಹೇಗ್ ಮಾಡ್ತೀವಿ ಅಂತ ಕೂಡ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ. ಆಗ್ಲೇ ಬಂಡಿ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ. ಹಾಗೆ ಒಂದ್ ಸ್ವಲ್ಪ ನಾನು ಎಣ್ಣೆನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ತಟ್ಕೊಂಡಿರೋ ಅಂತ ತಾಳಿಪಿಟ್ಟನ್ನ ನಾನು ಈ ಕಾವಲಿ ಮೇಲೆ ಹಾಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಂಡ್ರೆ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ, ಮಿಡ್ಲ್ ಹೋಲಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ಆಹಾ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ಮಾಡೋದು ಅಷ್ಟೇ ಅಲ್ವಾ ಫ್ರೆಂಡ್ಸ್, ನೀವೇ ನೋಡ್ಕೊಂಡು ಬಂದ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು. ನಿಮಗೆ ಇದಕ್ಕೆ ಬೇರೆ ಯಾವುದಾದ್ರೂ ಬೇಕು ಅಂದ್ರೂ ಕೂಡ ತರಕಾರಿನ ಆ್ಯಡ್ ಮಾಡ್ಕೊಳ್ಬಹುದು. ಈ ರೀತಿ ನೋಡಿ, ಮೇಲ್ಗಡೆಯಿಂದ ಎರಡೂ ಸೈಡಲ್ಲೂ ತುಪ್ಪನ ಚೆನ್ನಾಗಿ ಹಚ್ಕೊಳ್ಳಿ. ನೀವು ಬೇಕು ಅಂದ್ರೆ ಇದಕ್ಕೆ ಆಲೂಗಡ್ಡೆ ಹಾಕೊಳ್ಬಹುದು, ಕಾರ್ನ್ ಹಾಕೊಳ್ಬಹುದು. ಸೊ ಅದನ್ನ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅಂತ ಆ ತರಕಾರಿನೂ ಕೂಡ ಇದಕ್ಕೆ ಎಲ್ಲ ಚಿಕ್ಕ
ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗತ್ತೆ. ಈ ರೀತಿ ಎರಡು ಸೈಡಲ್ಲೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಚಟ್ನಿ ಪುಡಿ ಮತ್ತು ಬೆಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಒಂದು ಚಟ್ನಿ ಕೂಡ ಮಾಡಬೇಕಂತಿಲ್ಲ, ಚಟ್ನಿ ಇದ್ರೂ ಓಕೆ, ಇಲ್ಲ ಅಂದ್ರೂ ನಡೆಯುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಚಟ್ನಿ ಪುಡಿ ಕೂಡ, ಕೊಬ್ಬರಿ ಚಟ್ನಿ ಪುಡಿನ ಹೇಗೆ ಮಾಡಬೇಕು ಅಂತ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಇನ್ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.